ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು BJP ಮತ್ತು JDS ರಾಜ್ಯ ಮಟ್ಟದಲ್ಲಿ ಒಂದಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಭಾಳ ಪರಸ್ಪರ ವಿರೋಧ ಇದ್ದದ್ದು ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ. ನಾವು ನೇರವಾಗಿ ಕುಮಾರಸ್ವಾಮಿ ಅವ್ರನ್ನ ವಿರೋಧ ಮಾಡಿಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಹೊಂದಾಣಿಕೆ ಅನ್ನೋದು ಭಾಳ ತಾಳ್ಮೆಯಿಂದ ಒಬ್ಬರೊಬ್ಬರ ಮನಸ್ಸನ್ನು ಒಂದು ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ನಾವು ನಮ್ಮ ಕಾರ್ಯಕರ್ತರ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಕಾರ್ಯಕರ್ತರಿಗೆ ನಮ್ಮ ರಾಷ್ಟ್ರೀಯ ನಾಯಕರ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಮತ್ತು ಈ ಒಂದು ಹೊಂದಾಣಿಕೆ ಅನಿವಾರ್ಯತೆಯನ್ನು ಅವರಿಗೆ ತಿಳಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಇದ್ದಂಥ ಅಸಮಾಧಾನವನ್ನು ಸಮಾಧಾನ ಮಾಡ್ತಕ್ಕಂಥದ್ದು, ಮತ್ತು ಬೂತ್ ಮಟ್ಟದಲ್ಲಿ ಎರಡು ಪಕ್ಷದ ಮುಖಂಡರು ಒಟ್ಟಿಗೆ ಕೆಲಸ ಮಾಡಬೇಕಾಗಿರೋದ್ರಿಂದ ಅವರನ್ನು ವಿಶ್ವಾಸಕ್ಕೆ ತರ್ತಕ್ಕಂಥದ್ದು, ಹೀಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುವ ಉದ್ದೇಶದಿಂದ ಈ ಸಭೆಯನ್ನು ಕರ್ಕೊಂಡಿದ್ದೀವಿ. ಈ ಸಭೆಗೆ ಭಾಳ ಪ್ರಮುಖವಾದಂಥ ಮುಖಂಡರುಗಳು ಎಲ್ಲ ಬೂತ್ನಿಂದ ಬಂದಿದ್ದಾರೆ. ಚರ್ಚೆ ಮಾಡಿ ಮುಂದಿನ ರೂಪುರೇಷೆಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ. ಸರ್, ನೇರವಾಗಿ JDS ವಿರುದ್ಧ ಹಿಂದೆ ಹೋರಾಟವನ್ನು ಮಾಡಿದ್ರೆ, ಯಾಕಂದರೆ ಪರಸ್ಪರ FIR ಹಾಕ್ಸ್ಕೊಳ್ಳೋ ಮಟ್ಟಿಗೂ ಕೂಡ ಈ ಚುನಾವಣೆ ಮಾಡಿದ್ರೆ ಕಳೆದ ಬಾರಿ, ಈ ಬಾರಿ ಒಂದಷ್ಟು ಅಸಮಾಧಾನಗಳು ಉಂಟಾಗಲ್ವ, ಅವೆಲ್ಲ ಹೇಗೆ ಬಗೆಹರಿಸ್ತಾರೆ? ನೂರಕ್ಕೆ ನೂರು ಭಾಗ ನಮ್ಮ ಕಾರ್ಯಕರ್ತರು ಒಪ್ಕೋತಾರೆ. ಯಾಕೆಂದರೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹೋರಾಟ ಈ ತಾಲೂಕಿನ ಅಭಿವೃದ್ಧಿಗೆ ನಾವು ನಮ್ಮ ನಮ್ಮಲ್ಲಿ ಕಿತ್ತಾಟ ಮಾಡ್ಕೊಂಡು ಬಂದಿದ್ವಿ. ಆದರೆ ಇವತ್ತು ನಮ್ಮಿಬ್ಬರ ಜಗಳ ಮೂರನೆಯವ್ರ ಲಾಭ ಅಂತೇಳಿ ಅದರ ಅನುಕೂಲ ಇವತ್ತು ಕಾಂಗ್ರೆಸ್ಗೆ ಆಗಬಾರ್ದು ಅಂತೇಳಿ ಇವತ್ತು MLA ಚುನಾವಣೆಯಲ್ಲಿ ಅದರ ಲಾಭ ಕಾಂಗ್ರೆಸ್ಗಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿ ಅನಾಹುತ ಮಾಡ್ಕೋಬಾರ್ದು. ನಾವು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, HK ಕ್ಷೇತ್ರ BJPಯಿಂದ ಕರ್ನಾಟಕದಿಂದ ಗೆಲ್ಲಬೇಕು ಅಂದರೆ ಮೈತ್ರಿ ಅನಿವಾರ್ಯ. ಕಾಂಗ್ರೆಸ್ನ ವಿರೋಧವಾಗಿ JDS ಕೂಡ ರಾಜ್ಯದಲ್ಲಿ ಬೆಳೆದಂಥದ್ದು. ದೇವೇಗೌಡರು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ವಿರುದ್ಧವಾಗಿ JDSನ್ನು ಬೆಳೆಸ್ತವರು. BJPನೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿಯೇ ರಾಜ್ಯದಲ್ಲಿ ಬೆಳೆದಿರತಕ್ಕಂಥದ್ದು. ಎರಡು ಪಕ್ಷಗಳು ಕೂಡ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಕ್ಕಂಥ ಪಕ್ಷಗಳು. ಹಂಗಾಗಿ ನಾವಿಬ್ಬರು ಅಣ್ಣ ತಮ್ಮಂದಿರ ಥರ ಒಂದಾಗಬೇಕಾದಂಥ ಅನಿವಾರ್ಯತೆ ಇವತ್ತಿರೋದ್ರಿಂದ ಆ ಒಂದಾಗ್ತಕ್ಕೆ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ.